ಮಾಧ್ಯಮ ಇತಿಹಾಸದಲ್ಲಿ ಅತಿದೊಡ್ಡ ಸ್ಟಿಂಗ್ ಆಪರೇಷನ್ ಅನ್ನು ನಿಮ್ಮ ಪವರ್ ಟಿವಿ ಮಾಡಿದೆ. 10 ಜನ ಎಂಎಲ್ಗಳ ಮುಖವಾಡವನ್ನು ಕಳಚಿದೆ ನಿಮ್ಮ ಪವರ್ ಟಿವಿ. ಮಾಧ್ಯಮ ಇತಿಹಾಸದಲ್ಲಿ ಅತಿದೊಡ್ಡ ಸಾಹಸಕ್ಕೆ ಪವರ್ ಟಿವಿ ಕೈ ಹಾಕಿತ್ತು. 10 ಜನ ಎಂಎಲ್ಗಳ ಭ್ರಷ್ಟಾಚಾರವನ್ನು ವಿಡಿಯೋ ಸಮೇತವಾಗಿ ಕರ್ನಾಟಕದ ಜನರ ಮುಂದೆ ಬಟ ಬಯಲು ಮಾಡಿತು. ಓಎಫ್ಸಿ ಕೇಬಲ್ ಅಳವಡಿಕೆಗೆ ಸಂಬಂಧಿಸಿದಂತ ಮೆಗಾ ಡೀಲ್ ನಡೆದಿತ್ತು ರಾಜ್ಯದಲ್ಲಿ. ಪವರ್ ಟಿವಿಯ ಕುಟುಕು ಕಾರ್ಯಾಚರಣೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ಶ್ಲಾಘಿಸಿದ್ದಾರೆ ಪವರ್ ಟಿವಿಯ ಎಸ್ಐಟಿಯ ಸಾಹಸಕ್ಕೆ. ರಾಜ್ಯದ ಜನ ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಪವರ್ಫುಲ್ ಕಾರ್ಯಾಚರಣೆ, ಅದೇ ರೀತಿಯ ಶುಭ ಹಾರೈಕೆಗಳು. ಹಾಗಾದ್ರೆ ಸಾರ್ವಜನಿಕರು ಏನು ಮಾತನಾಡಿದ್ದಾರೆ ಈ ಸ್ಟಿಂಗ್ ಆಪರೇಷನ್ ಕುರಿತಾಗಿ, ಈ 10 ಜನ ಎಂಎಲ್ಎಗಳ ಭ್ರಷ್ಟಾಚಾರದ ಕುರಿತಾಗಿ ನೋಡ್ಕೊಂಡು ಬರೋಣ. ಕೇಬಲ್ ಅಳವಡಿಸ್ಕೋಕ್ಕೂ ಕಿಲೋಮೀಟರ್ಗೆ 2 ಲಕ್ಷ ರೂಪಾಯಿ ಲಂಚ ಕೇಳ್ತಾ ಇದ್ದಾರೆ ಶಾಸಕರು. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂದ್ರೆ ಅಸಹ್ಯ ಆಗುತ್ತೆ, ನಾಚಿಕೆಡ್ ಸಂಗತಿ. ತಾಲೂಕು ಕಚೇರಿಗೆ ಹೋದ್ರೆ ಪ್ಯಾಕೇಜ್ ಭ್ರಷ್ಟಾಚಾರ, ಕಾಮಗಾರಿಗೆ ಹೋದ್ರೆ ಪ್ಯಾಕೇಜ್ ಭ್ರಷ್ಟಾಚಾರ, ವಿಧಾನಸೌಧಕ್ಕೆ ಹೋದ್ರೆ ಪ್ಯಾಕೇಜ್ ಭ್ರಷ್ಟಾಚಾರ. ಇವ್ರು ಈ ಮುಂದಿನ ಚುನಾವಣೆ ಹೆಂಗೆ ನಡೆಸ್ತಾರೆ, ಸಣ್ಣ ಪುಟ್ಟ ಎಲ್ಲದರಿಂದಲೂ ಕೂಡ ಭ್ರಷ್ಟಾಚಾರ ಮಾಡುವಂಥ ಶಾಸಕರು ಇವತ್ತು ನಮ್ಮಲ್ಲಿ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಮುಂದೆ ಇವರು ಚುನಾವಣೆನ ಹೆಂಗೆ ನಡೆಸ್ತಾರೆ ಇವರು ಅನ್ನೋದು ನಮ್ಗೆ ಈಗಲೇ ಗೊತ್ತಾಗ್ತಾ ಇದೆ. ಈ ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಪವರ್ ಟಿವಿ ಬೆಳಕಿಗೆ ಬಂದಿದೆ. ರೈತ ಸಂಘದ ಪರವಾಗಿ ಪವರ್ ಟಿವಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೇಬಲ್ ಅಳವಡಿಸ್ಕೋಕ್ಕೂ ಕಿಲೋಮೀಟ್ರಿಗೆ 2 ಲಕ್ಷ ರೂಪಾಯಿ ಲಂಚ ಕೇಳ್ತಾ ಇದ್ದಾರೆ ಶಾಸಕರು ಅಂದರೆ ಅಸಹ್ಯ ಆಗುತ್ತೆ, ನಾಚಿಕೆಗೇಡ್ ಸಂಗತಿ. ತಾಲೂಕ ಪವರ್ ಟಿವಿ ಸಮೀಕ್ಷೆ ಪ್ರಕಾರ ನಮ್ಮ ಶಾಸಕರು ಏನು ಲಂಚವನ್ನು ತಗೊಂಡುಕೊಂಡಿದ್ದಾರೆ ಅದು ತುಂಬ ದೊಡ್ಡ ಅನ್ಯಾಯವಾಗಿದೆ ರಾಜ್ಯಕ್ಕೆ. ಪವರ್ ಟಿವಿಯವರು ಮಾಡಿರೋ ಸಮೀಕ್ಷೆ ಅಕ್ಷರಶಃ ಸತ್ಯವಾಗಿದೆ. ನಾವು ಕಂಡಂಗೆ ಎಲ್ಲ ಯಾವ ಪಾರ್ಟಿಯವರಾಗಿರ್ಬೋದು ಎಲ್ಲ ಪಾರ್ಟಿಯವರು ಕೂಡ ಈ ಅಕ್ರಮ ದಂಧೆಯಲ್ಲಿ ತೊಡಗಿದ್ದು ಎಲ್ಲ ಲಂಚದಲ್ಲೂ ಅವರು ತೊಡಗಿಸಿಕೊಂಡಿರೋದ್ರಿಂದ ಪವರ್ ಟಿವಿಯವರು ಇನ್ನು ಮುಂದೆ ಇಂಥ ಸ್ವಿಂಗ್ ಆಪರೇಷನ್ ಅಂತ ಹೆಚ್ಚಿಗೆ ಮಾಡಿ ನಮ್ಮ ರಾಜ್ಯದ ಜನಕ್ಕೆ ಇವರ ಬಣ್ಣನ ಬಯಲು ಮಾಡಬೇಕಾಗಿ ತಮ್ಮ ಲಂಚ ಕೊಡೋಳಿಗೆ ಏನು ಕೊಡಲ್ಲ ಅಂತ ಹೇಳ್ತಾರೆ ಅವರು. ಅವರಿಗೆ ನಾವು ಏನು ಮಾಡಬೇಕು ಮುಂದೆ? ಏನು ಮಾಡ್ತೀರಾ? ಎಲೆಕ್ಷನ್ ಹತ್ರ ಬರ್ತಿದೆ, ಎಂಎಲ್ಎಗಳು ಬರ್ತಾರೆ, ಏನು ಮಾಡ್ತೀರಾ? ನಾವು ಎಲೆಕ್ಷನ್ ಹಾಕಂಗಿಲ್ಲ, ಹಾಕಲ್ಲ. ಈಗ ಸೀರೆ ಕುಕ್ಕರು ಎಲ್ಲ ಆಸೆ ತೋರಿಸ್ತಾರೆ, ಅವಾಗ ಏನು ಮಾಡ್ತೀರಾ? ತಗೊಳಲ್ಲ, ತಗೊಳಂಗಿಲ್ಲ. ಆಮೇಲೆ ನಾವು ಅವ್ರದ್ದು ದುಡ್ಡು ಇಸ್ಕೊಳಂಗಿಲ್ಲ, ನಾವು ಫೋಟೋ ಹಾಕಂಗಿಲ್ಲ ಅಂತ ಹೇಳ್ತೀವಿ. ನೀವೇನು ಮಾಡ್ತೀರಾ? ಲಂಚ ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ. ಮನೆಗೆ ಬಂದವ ಅಂತ ಹೇಳಿದ್ರಿ ಅವರು. ನಾವೆಲ್ಲ ಇರೋ ಮನೆಯೆಲ್ಲ ಕಿತ್ತು ಸ್ವಲ್ಪ ಗಟ್ಟಿರೋ ಮನೆ ಕಿತ್ತೀವಿ. ಇವಾಗ ಏನು ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಮನೆ ಕೆಲಸ, ಮನೆ ಕೆಲಸನ ಮುಂದೆ ಹೋಗ್ತಾರೆ. ಓಟ್ ಕೇಳಕ್ ಬರ್ತಾರೆ ನಿಮ್ಮ ಮನೆ ಮಗ, ನಾನು ಓಟ್ ಹಾಕಿ ಅಂತ. ಅವಾಗ ಏನು ಹೇಳ್ತೀರಿ? ಕಷ್ಟ ಪಡ್ತಾ ಇದ್ದೀವಿ, ನಮಗೆ ದುಡಿಮೆ ಇಲ್ಲ. ನಾವು ಏನಾರ ಒಪಿನಿಯನ್ ನಮ್ಮ ಅನಿಸಿಕೆ ಏನಾದ್ರು ಹೇಳ್ಕೊಳಕ್ ಹೋದ್ರೆ ನಮ್ಗೆ ಯಾರು ಬೆಲೆ ಕೊಡಲ್ಲ, ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸಲ್ಲ. ಆದರೆ ಲಂಚ ಮಾತ್ರ ಎಲ್ಲ ಕಡೆ ತಗೊತಾ ಇದ್ದಾರೆ. ಏನೇ ಮಾಡೋರು ಅವರು, ನಮ್ಮ ದುಡ್ಡು ನಮಗೆ ಏನು ಮಾಡೋದು? ಆದರೂ ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಕರೆಕ್ಟಾಗಿ. ನಮಗೆ ಎಲೆಕ್ಷನ್ನೇ ಬೇಡ, ರಾಜಕೀಯನೇ ಬೇಡ ಅನ್ನಿಸ್ಬಿಟ್ಟೈತೆ. ನಿಜವಾಗ್ಲೂ ಯಾರೇ ಬಂದ್ರೂ ಅವ್ರವ್ರ ಬೆಳೆ ಅವ್ರು ಬಯಸ್ಕೊತಾ ಇದ್ದಾರೆ, ಆಯಿತಾ? ನಮ್ಗೆ ಯಾರಿಗೂ ನಮ್ಮ ಜನಗಳಿಗೆ ನಮ್ಗೆ ಯಾವತ್ತಿದ್ರೂ ಮೋಸನೇ. ಬಡವರು ಕರ್ನಾಟಕದಲ್ಲಿ ಪವರ್ ಟಿವಿ ಬರೀ ಪವರ್ ಕೆಲಸ ಮಾಡ್ತಾ ಇದೆ, ಡೆಸ್ಟನ್ನು ಹಿಡಿದಲ್ಲಿ ನಂಬರ್ ಒನ್ನು ಪವರ್ ಟಿವಿ. ಎಲ್ಲ ಎಮ್ ಎಲ್ ಎಗಳು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಲಜ್ಜೆ ತಗೊಂಬಿಟ್ರೆ ಜನಸಾಮಾನ್ಯರು ಏನು ಗತಿಯಾಗಬೇಕು? ಇದು ಆಗಬಾರ್ದು. ಪವರ್ ಟಿವಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ನಮ್ಮ ಪವರ್ ಟಿವಿ ಕರ್ನಾಟಕದಲ್ಲಿ ನಂಬರ್ ಒನ್ ಆಗಿ ನಡೀತಾ ಇದೆ. ಇದೇ ಥರ ಪವರ್ ಟಿವಿ ಭೇಟಿ ಆಡಿದ್ರೆ ದೇಶ ಒಳ್ಳೇದಾಗುತ್ತೆ ದೇಶಕ್ಕೆ. ಆದ್ದರಿಂದ ಈಗ ಎಲ್ಲ ಎಮ್ ಎಲ್ ಎಗಳು ಇದೆಲ್ಲ ಭೇಟಿ ಆಡಿದ್ದಾರೆ ಇವರು ಎಮ್ ಎಲ್ ಎ, ಅದನ್ನು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಥರ ಇಡಬೇಕು. ಜನಕ್ಕೆ ನಾವು ಓಟ್ ಹಾಕ್ಬೇಕಾದ್ರೆ ಲಂಚ ತಗೊಂಡು ಓಟ್ ಹಾಕ್ಬಾರ್ದು, ಅದು ಸ್ವಾತಂತ್ರ್ಯ ಕೊಡೋಕ್ಕಲ್ಲ. ನಾವು ಯಾವ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾರೇ ಆಗಲಿ, ನಾವು ಇವ್ರು ಹೇಳ್ದಂಗೆ ಮೀಟ್ರಿಗೆ ಹೋಯಿಸ್ಬಿಟ್ರೆ ಸರ್ಕಾರ ಅದೊಂದು ಒಳ್ಳೆ ಉಪಯೋಗ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ. ಯಾವ ಸರ್ಕಾರನೇ ಬೇಡ. ಈಗ ಯಾರು ಬಂದಿರ್ತಾನೆ ದುಡ್ಡು ತೊಗೊಳಲ್ಲ, ಎಲ್ಲ ಲಂಚ ತೊಗೊಂತಾರೆ, ಎಲ್ಲ ಲಂಚದ ಮೇಲೆ ಇರೋದು ಇವಾಗ. ಅದಕ್ಕೋಸ್ಕರ ಮಿಲ್ಟ್ರಿಯವ್ರಿಗೆ ಮಾಡೋದು ಒಳ್ಳೇದು. ದಿನಕ್ಕೆ ಒಂದೊಂದು 2-3 ಕೊಡ್ತಾನೆ ಇದ್ದಾರೆ. ಆ ಪಕ್ಷದವ್ರು ಕೊಡ್ತಾರೆ ಕುಕ್ಕೋರು, ಈ ಪಕ್ಷದವ್ರು ಸೀರೆ ಕೊಡ್ತಾರೆ, ಈ ಪಕ್ಷದವ್ರು. ಫಸ್ಟು ನಮ್ಮ ಪ್ರಜೆಗಳಿಗೆ ಬುದ್ಧಿ ಬರಬೇಕು. ನಮಗೆ ಅವ್ರು ಕೊಡ್ತಾರೆ, ಫಾರ್ ಎಕ್ಸಾಂಪಲ್ 1,000 ಕೊಡ್ತಾರೆ ಅಂದ್ಕೊಳ್ಳಿ. ಆ 2,000 5 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಡೈಲಿ 1,000 ರೂಪಾಯಿ ದುಡ್ಡು ಬೀಳುತ್ತೆ. ನಮ್ಮ ದುಡ್ಡು ನಮಗೆ ಕೊಡ್ತಾರೆ. ಈಗ ನಮಗೆ 2,000 ಕೊಟ್ಟಿರ್ತಾರೆ, ಅವ್ರ ಆಮೇಲೆ ನಮ್ಮಿಂದ ಅದಕ್ಕಿಂತ ಡಬಲ್ ವಸೂಲು ಮಾಡ್ತಾರೆ. ಅದು ಇದು ನಮ್ಮ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಕ್ರಮ ತೊಗೊಳ್ಬೇಕಾಗಿದೆ ಅಲ್ಲ,
ನಿಯತ್ತಾಗಿ ತೊಗೋಬೇಕು ಅಂತ. ಯಾವುದೇ ಅಧಿಕಾರಿನೇ ಇರಲಿ, ಯಾರೋ ಹಿರಿಯ ರಾಜಕೀಯ ವ್ಯಕ್ತಿಗಳೇ ಇರಲಿ, ಬಟ್ ಕಾನೂನು ಅಂತ ಬಂದಾಗ ನಾವೆಲ್ಲರೂ ಸರಿ ಸಮಾನರಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಕಾನೂನು ರೀತಿ ತೊಗೊಳ್ಳೋದೇನೆ ಎಲ್ಲೋ ಒಂದು ಕಡೆ ಮೋಸ ಹೋಗಿ ಮೋಸ ಹೋದಂಥ ಜನಗಳಿಗೆ ಲಂಚದಿಂದ ಅವ್ರನ್ನ ಮುಕ್ತಿ ಮಾಡಬೇಕು ಅಂತಂದರೆ, ಇವಾಗ ನೋಡಿ ನಾವೇ ಈಗ ಒಂದು ಜಾಬ್ ಅಂತ ಹೋದರೆ ಯಾವುದೇ ಒಂದು ಜಾಬಲ್ಲಿ ಕೇಳಿದ್ರು ಲಂಚ ಕೇಳ್ತಾ ಇದ್ದಾರೆ. ಅಂಥ ಲಂಚಕೋರರನ್ನು ಸದೆ ಬಡಿಯೋಕ್ಕಂತಲೇ ಕಾನೂನಿದೆ. ಆ ಕಾನೂನೇ ಈಗ ಅವ್ರ ಕೈಯಲ್ಲಿ ಕೈ ಕಪ್ಪುಮುಷ್ಟಿಯಾಗಿ ತೊಗೊಂಡ್ರೆ ಅಂದರೆ ಸಾಮಾನ್ಯ ಜನರು ಬದುಕೋದು ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಪ್ಪಳ ತಾಲೂಕಿನ ಶಾಸಕರಂತ ಹಿಟ್ನಾಳ್ ಅವರು, ನಾಗೇಶ್ ಅವರು, ಭೀಮಾ ನಾಯಕ್ ಅವರು ಇವತ್ತೇನು ಕಿಶನ್ ಪಡೆಯೋರಲ್ಲಿ ಇವರು ಮುಂದಿಟ್ಟಿದ್ದಾರೆ. ಸೊ ಅದರಿಂದ ಇವರು ಮೂರು ಮಂದಿ ಶಾಸಕರನ್ನು ರಾಜೀನಾಮೆ ಕೊಡಿಸ್ಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಿಸಬೇಕು, ಮತ್ತು ಬದಾಮಿ ಶಾಸಕರಂತ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡಬೇಕು. ಇವರೇನು ನಮಗೇನು BJP ಸರ್ಕಾರದವ್ರಿಗೆ 40% ಸರ್ಕಾರ ಅಂತಿದ್ದಾರೆ. ಸೊ ಇವರು 80% ಸರ್ಕಾರ ಆಗಿದೆ ಇವ್ರದ್ದು. ಸೊ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮತ್ತು ನಾಗೇಶ್ ಅವರು, ಭೀಮಾ ನಾಯಕ್ ಅವರು, ಯತ್ನಾಳ್ ಅವರು ಸಡನ್ನಾಗಿ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹೆಸರು? ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಸಹಾಯ ಮಾಡಬೇಕು, ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಶಾಸನಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಮಾಡಿರ್ತಕ್ಕಂಥ ಒಂದು ಘನಕಾರ್ಯಕ್ಕೆ ಈ ಇಡೀ ಕರ್ನಾಟಕ ರಾಜ್ಯ ಪವರ್ ಟಿವಿ ಒಂದು ಅಭಿಯಾನವನ್ನು ಶ್ಲಾಘನೆ ಮಾಡ್ತಾ ಇದೆ. ಇಂಥ ಒಂದು ಪವರ್ ಟಿವಿ ಅಭಿಯಾನಕ್ಕೆ ಇವತ್ತು ಪವರ್ ಟಿವಿ ಮಾಡಿರ್ತಕ್ಕಂಥ ಆಪರೇಷನ್ ಸ್ಟಿಂಗನ್ನು ಇದೇ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಾವು ಪವರ್ ಟಿವಿಯ ಎಲ್ಲ ಮಾಧ್ಯಮ ಮಿತ್ರರನ್ನು ನಾವು ಅಭಿನಂದಿಸ್ತೀವಿ. ಅದೇ ರೀತಿ ಇಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾಚಿಕೆಗೇಡಿನ ಸಂಗತಿ. ಏನು ಇವತ್ತು ಲಂಚಕ್ಕೆ ಬರೀ ಸಣ್ಣ ಕುಳಗಳನ್ನು ಇವತ್ತು ಲೋಕಾಯುಕ್ತ ED ಬಳಸ್ಕೊಂಡು ಏನು ಮಾಡ್ತಾ ಇದ್ದಾರೆ? ಇಂಥವ್ರನ್ನ ಇವತ್ತು ಇಂಥ ಒಂದು ವ್ಯವಸ್ಥೆಗಳಲ್ಲಿ ಬಗ್ಗಿಸಿ ಇಂಥವ್ರಿಗೆ ಒಂದು ಕೊನೆಗಾಲವನ್ನು ಕಾಣಿಸ್ಬೇಕು ಅಂತೇಳಿ ಹೇಳಿಬಿಟ್ಟು ನನ್ನ ಪವರ್ ಇದೀಗ ತಾನೇ ಪವರ್ ಟಿವಿಯನ್ನು ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಾಗಿರ್ತಕ್ಕಂಥ ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು ಹಾಗೂ ಭೀಮಾ ನಾಯಕ್ ಅವರು, ಮಹೇಶ್ ಅವರು ಆ ಪವರ್ ಟಿವಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಆ ಸ್ಟಿಂಗ್ ಆಪರೇಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿ ಲಂಚವನ್ನು ಕೇಳಿರ್ತಕ್ಕಂಥದ್ದನ್ನು ನಾನು ನೋಡಿದೆ. ಅವರು ಒಂದು ಕಿಲೋಮೀಟರ್ ಕೇಬಲ್ ಅಳವಡಿಕೆಗೆ ರಾಘವೇಂದ್ರ ಹಿಟ್ನಾಳ್ ಅವರು 4 ಲಕ್ಷ ರೂಪಾಯಿಗಳನ್ನು ಕೇಳಿರ್ತಕ್ಕಂಥದ್ದು, ಒಂದು ಕಿಲೋಮೀಟರ್ ರಸ್ತೆ ಅಳವಡಿಕೆಗೆ ಭೀಮಾ ನಾಯ್ಕರವರು 2 ಲಕ್ಷ ರೂಪಾಯಿಗಳನ್ನು ಕೇಳಿರ್ತಕ್ಕಂಥದ್ದು, ಮಹೇಶ್ರವರು 15 ಲಕ್ಷ ರೂಪಾಯಿಗಳನ್ನು ಕೇಳಿರ್ತಕ್ಕಂಥದ್ದು, ಇದು ಕಾಂಗ್ರೆಸ್ನ ಒಂದು ಮುಖ ಏನು ಅಂತಕ್ಕಂಥದ್ದನ್ನು ಇದು ತೋರ್ಪಡಿಸ್ತಾ ಇದೆ. ಇವತ್ತು ಬೆಳಗ್ಗಿಂದ ಬಹಳ ಇಡೀ ಒಂದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥ ಒಂದು ವೈರಲ್ ಆಗಿರುವಂಥ ಒಂದು ಪವರ್ಟಿಯ ಒಂದು ಸ್ಟಿಂಗ್ ಆಪರೇಷನ್ ಬಗ್ಗೆ, ಇಡೀ ಸಾರ್ವಜನಿಕ ವಲಯ ಅನ್ನುವಂಥದ್ದು ಇವತ್ತು ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದೆ. ಯಾವ ಜನಪ್ರತಿನಿಧಿಗಳನ್ನು ತಮ್ಮ ಅಮೂಲ್ಯವಾಗಿರುವಂಥ ಒಂದು ಓಟನ್ನು ಹಾಕಿ ಜನರು ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅಂಥ ಜನಪ್ರತಿನಿಧಿಗಳು ಇವತ್ತು ಲಂಚಾವತಾರದಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಜನಸಾಮಾನ್ಯರ ಒಂದು ಬವಣೆಯನ್ನು ಅರಿದಿರಾ? ಕೇವಲ ಅವರು ಲಂಚಬಾಗುತನಕ್ಕೆ ಒಳಗಾಗಿ ಇವತ್ತು ಸಮಾಜವನ್ನು ಯಾವ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಪವರ್ ಟಿವಿ ಅವರ ಒಂದು ಸ್ಟಿಂಗ್ ಆಪರೇಷನ್ ಅನ್ನೋಂಥದ್ದೇ ಒಂದು ಉದಾಹರಣೆಯಾಗಿದೆ. ಹಾಗೂ ಇಡೀ ಒಂದು ರಾಜ್ಯದಲ್ಲಿ ಜನರ ಪರವಾಗಿ ಒಂದು ಆಡಳಿತವನ್ನು ನಡೆಸಬೇಕಾಗಿರುವಂಥ ಸರ್ಕಾರ ಅನ್ನೋವಂಥದ್ದು ಇವತ್ತು ತಮ್ಮದೇ ಆದಂಥ ಒಂದು ಶಾಸಕರು ಈ ಮಟ್ಟಕ್ಕಿಳಿದಿರೋದನ್ನು ನಿಜಕ್ಕೂ ಇಡೀ ಒಂದು ಜನತೆ ಅನ್ನೋವಂಥದ್ದು ಶಾಸಕರಂದ್ರೆ ಒಬ್ಬ ಅಭಿಪ್ರಾಯ ಜನ ನೋಡ್ಕೊಂಡ ಹೋಗುವಂಥ ವ್ಯಕ್ತಿ ಇರಬೇಕು. ನಮ್ಮಂಗೆ ಅವ್ರದ್ದು ಮಂಚಾನ ಬಾಳೆ ಅಂತೇಳಿ ನಮ್ಮ ಮನೆ ಬೇರೆ ಅಲ್ಲ ಅವ್ರ ಮನೆ ಬೇರೆ ಅಲ್ಲ ಅಂತ ನೋಡ್ಕೊಂಡಂಥ ವ್ಯಕ್ತಿ ಇರ್ಬೇಕು ರೀ. ಅವರು ಹೋಗಾರ ರೀ, ಅವ್ರವ್ರ ಅನುಭವ ಅವ್ರು ಉಂಟಾರಿ, ಅವರು ಅದೇನು ಉಳಿಯಲ್ರಿ. ಅದು ಈಗ ಅಂತಾರೆ ಟಿಕೆಟ್ ಅವರಿಗೆ ಕೊಡಬಾರ್ದು ರೀ, ದಾವಣಗೆರೆ ಇದು ರೀ ಅಂಥವ್ರನ್ನ ಹಾಕ್ಬೇಕು ರೀ ಒಳಗೆ. ನಾವು ಅಂಥವ್ರಿಗೆ ಓಟ್ ಹಾಕೋದು ಇಲ್ರಿ. ಲಂಚ ವಿಚಾರಕ್ಕೆ ನಿಮಗೆ ಎಲ್ಲಿ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಅನ್ಸುತ್ತೆ? ಎಲ್ಲಿ ಹೋದರೂ ಲಂಚ್ ಇದ್ರೆ ಬಾಯಿ ತೆಗಿಯೋದ್ರಿ, ಲಂಚ್ ಇಲ್ಲ ಅನ್ನಿಲ್ರಿ. ಅವ್ರು ಏನಾಗ್ಯಾರ ಬಡವರು ನುಂದಾರ ಪಂದಾರ ಅನ್ನೋದಿಲ್ಲ ರೀ. ಮೊದಲು ನಮ್ಮನ್ನ ತುಂಬಿಸ್ ರೀ ಖಜಾನನ, ಆಮೇಲೆ ನಿಮ್ಮ ನೋಡ್ಕೀರಿ ಅಂತಾರೆ. ಅವ್ರು ಎಲ್ಲಿಂದ ತರಬೇಕ್ರಿ? ಈ 100-200 ರೂಪಾಯಿ ಪಗಾರ ಕೊಡ್ತಾರೆ, ಒಂದ್ ದಿವ್ಸ ಬದುಕು ಸಿಕ್ಕ್ರೆ ಒಂದ್ ದಿವ್ಸ ಬದುಕು ಸಿಗ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.